ನಮಸ್ಕಾರ ನಾನು ಅಭಿಷೇಕ್ ರಾಮಪ್ಪ ದೇಶದಲ್ಲಿ ಏನಾಗ್ತಿದೆ ಅನ್ನೋದನ್ನ ನೋಡಿದಾಗ ಎಲ್ರಿಗೂ ಆತಂಕ ಕೆಲಸಗಳು ಬಿಸ್ನೆಸ್ಗಳು ಪೆಟ್ಟು ತಿಂತಿವೆ ನಮ್ಮ ಕೈಗೆ ಸೇರ್ಬೇಕಾಗಿದ್ದ ಸಂಬಳ ಬರೋದು ಸ್ವಲ್ಪ ತಡ ಆಗಬಹುದೇನೋ ಅನ್ನೋ ಅಪಾಯ ಕಾಡ್ತಿದೆ ಮುಂದೇನಪ್ಪ ಅನ್ನೋ ಅನಿಶ್ಚಿತತೆ ಎಲ್ಲರನ್ನೂ ಕಾಡ್ತಾ ಇದೆ ಈ ಸಂದರ್ಭ ಹೂಡಿಕೆ ಮಾಡಿದವರು ಬ್ಯಾಂಕಲ್ಲಿ ಹಣ ಇಟ್ಟವರು ಎಫ್ಡಿ ಅಥವಾ ಬೇರೆ ಬೇರೆ ಥರದ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಒಪ್ಪಿಕೊಂಡು ಹೂಡಿಕೆ ಮಾಡ್ತಾ ಇದೇ ನನಗೆ ಸೇಫ್ ಅಂತ ಅಂದುಕೊಂಡವರಿಗೂ ಒಂದು ಭಯ ಮುಂದೆ ಸರ್ಕಾರ ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡಿಬಿಟ್ರೆ ಅಥವಾ ಪರಿಸ್ಥಿತಿ ಹೀಗೇ ಮುಂದುವರೆದು ಬಿಟ್ರೆ ಏನು ಮಾಡೋದಪ್ಪ ನಾನು ಅನ್ನೋ ಆಲೋಚನೆ ಹಾಗಾದರೆ ಈ ಥರದ ಅನ್ಸರ್ಟನ್ ಸಿಚುವೇಶನ್ಗಳಲ್ಲಿ ನಾವು ಏನು ಮಾಡಬಹುದು ನಾವು ಅಲೋಕೇಟ್ ಮಾಡಿರೋ ಹಣವನ್ನು ವಾಪಸ್ ತಕ್ಕೊಂಡು ಬಿಡ್ಬೇಕಾ ಸ್ಟಾಕ್ ಮಾರ್ಕೆಟ್ ಮೇಲೆ ನಾನು ಹಣ ಹಾಕಿದ್ದೀನಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಸ್ವಲ್ಪ ಕರೆಕ್ಷನ್ ಆಗ್ತಾ ಇದೆ ಈ ಸಂದರ್ಭ ನಾನು ಏನು ಮಾಡಬಹುದು ನನ್ನ ಬಂಡವಾಳ ಕಾಪಾಡಿಕೊಳ್ಬೇಕು ಅಥವಾ ಬೇರೆ ಲಾಭ ಕೊಡಬಹುದಾದ ಯಾವುದಾದ್ರೂ ಆಪರ್ಚುನಿಟೀಸ್ ಇದ್ದರೆ ಆ ಆಪರ್ಚುನಿಟೀಸ್ ಕಡೆಗೆ ನಾನು ವಾಲ್ಬೇಕಾಗುತ್ತೆ ಈ ಎರಡನ್ನು ಮಾಡೋದಕ್ಕೆ ಈ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ ಏನು ಮಾಡಬಹುದು ಸಾಮಾನ್ಯ ಗ್ರಹಿಕೆ ಏನು ಅನಲಿಸ್ಟ್ಗಳು ಏನಂತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಕಂಪ್ಲೀಟ್ಲಿ ನೋಡಿ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ ಐಕಾನ್ ತಪ್ಪದೇ ಕ್ಲಿಕ್ ಮಾಡಿ ಫೇಸ್ಬುಕ್ನಲ್ಲೂ ಇಂಡಿಯನ್ ಮನಿ ಡಾಟ್ ಕಾಮ್ ಪೇಜನ್ನು ಅನ್ನು ಫಾಲೋ ಮಾಡಿ ನೋಡಿ ಟ್ಯಾಕ್ಟಿಕಲ್ ಪೋರ್ಟ್ಫೋಲಿಯೋ ಅಲೋಕೇಶನ್ ಅನ್ನೋದೊಂದಿದೆ ಟ್ಯಾಕ್ಟಿಕಲ್ ಅಂದ್ರೆ ಏನಪ್ಪಾ ಅಂದ್ರೆ ಈಗಿನ ಸಂದರ್ಭಕ್ಕೆ ಅನುಗುಣವಾಗಿ ನಾವು ನೋಡಿದಾಗ ಶಾರ್ಟ್ ಟರ್ಮ್ಗೆ ಕೆಲ ಚೇಂಜಸ್ ಅನ್ನು ನಾವು ಮಾಡಿಕೊಳ್ಳೋದು ಈಗ ಕೋವಿಡ್ ಸಿಚುವೇಶನ್ ಹೀಗೆ ಇರೋದಿಲ್ಲ ಎಲ್ರಿಗೂ ಹೀಗೆ ನಷ್ಟ ಯಾವಾಗ್ಲೂ ಮುಂದುವರಿಯುತ್ತೆ ಅಂತಿಲ್ಲ ಆದರೆ ಈಗ ಸಿಚುವೇಶನ್ ಆ ಥರದ ಅಪಾಯವನ್ನೇ ಹೊತ್ತು ತಂದಿದೆ ಸೊ ಈ ಅಪಾಯದಿಂದ ಪಾರಾಗುವುದಕ್ಕೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯಸ್ಸು ಅಂತಾರಲ್ಲ ಹಾಗೆ ಈ ತಕ್ಷಣಕ್ಕೆ ನಾನು ಹೇಗೆ ಸೇಫ್ ಆಗಬಹುದು ಅನ್ನೋದ್ರ ಬಗ್ಗೆ ಟ್ಯಾಕ್ಟಿಕಲ್ ಪೋರ್ಟ್ಫೋಲಿಯೋ ಅಲೊಕೇಶನ್ ಮಾಡೋದಕ್ಕೆ ನಾವು ಯೋಚನೆ ಮಾಡಬೇಕು ನೋಡಿ ನಿಮಗೆ ಟ್ರೆಂಡ್ ಏನಿದೆ ಈಗ ಯಾವುದು ಇನ್ಶೂರೆನ್ಸ್ ಸ್ಟಾಕ್ ಗಳು ಗೈನ್ ಆಗ್ತಿದೆ ಬ್ಯಾಂಕಿಂಗ್ ಸ್ಟಾಕ್ ಗಳು ಗೈನ್ ಆಗ್ತಿದೆ ಫಾರ್ಮಾ ಸೆಕ್ಟರ್ ಗೈನ್ ಆಗ್ತಿದೆ ಅಂತಂದ್ರೆ ಆ ಕಡೆಗೆ ಅಲೋಕೇಶನ್ ಅಲೋಕೇಟ್ ಮಾಡಬಹುದಾ ಬೇಡವಾ ಅನ್ನೋದನ್ನ ಸ್ಟಡಿ ಮಾಡಬೇಕಾಗುತ್ತೆ ನೀವು ಅದು ನಿಮ್ಮ ಟ್ಯಾಕ್ಟಿಕಲ್ ಅಪ್ರೋಚ್ ಆಗುತ್ತೆ ಬಿದ್ದಾಗ ಕಂಪ್ಲೀಟ್ಲಿ ಎಲ್ಲವೂ ಬಿದ್ದು ಬಿಡುತ್ತೆ ಎಲ್ಲವೂ ರೈಸ್ ಆಗುತ್ತೆ ಅನ್ನೋ ಥರ ಇರೋದಿಲ್ಲ ಸೊ ಹಾಗಾಗಿ ಆ ಬಗ್ಗೆ ನೀವು ಆಲೋಚನೆ ಮಾಡಬೇಕು ಈಗಿನ ಶಾರ್ಟ್ ಟರ್ಮ್ ಪರಿಸ್ಥಿತಿಯ ಲಾಭವನ್ನ ತೆಗೆದುಕೊಳ್ಳೋ ಮನಸ್ಸು ನೀವು ಮಾಡಬೇಕು ಆ ಬಗ್ಗೆ ಸ್ಟಡಿ ಮಾಡಬೇಕು ಎರಡನೆಯದಾಗಿ ನಮ್ಗೆ ಕಾಡೋ ಪ್ರಶ್ನೆ ಭಾರತದಲ್ಲಿ ಪರಿಸ್ಥಿತಿ ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಟ್ಯಾಕ್ಟಿಕಲ್ ಸೆಲ್ ಅನ್ನೋದು ಅಥವಾ ಟ್ಯಾಕ್ಟಿಕಲ್ ಪೋರ್ಟ್ಫೋಲಿಯೋ ಅಲೊಕೇಶನ್ ಅನ್ನೋದು ಎಲ್ಲರಿಗೂ ಒಂದು ಜನರಲ್ ರೂಲ್ ಆಗಿಬಿಡುತ್ತಾ ಹಣವನ್ನು ಹೂಡಿಕೆ ಮಾಡಿರುವ ಎಲ್ಲರೂ ಸಹ ಏ ನಾನು ಸಹ ನನ್ನ ಅಲೊಕೇಶನ್ ಈ ಕ್ಷಣಕ್ಕೆ ಈ ಪರಿಸ್ಥಿತಿಗೆ ಒಂದು ಶಾರ್ಟ್ ಟರ್ಮ್ ಲಾಭ ಪಡ್ಕೊಳ್ಳೋದಕ್ಕೆ ನಾನು ಯೋಚನೆ ಮಾಡ್ಬೇಕಾ ಟ್ರೆಂಡ್ ಏನಿದೆ ಆ ಟ್ರೆಂಡ್ನ ಜೊತೆಗೆ ನಾನು ಹೋಗ್ಬೇಕಾ ಅಥವಾ ಎಲ್ಲವನ್ನು ವಾಪಸ್ ಪಡ್ಕೊಂಡು ವೆಯ್ಟ್ ಮಾಡಬೇಕಾ ನನ್ನ ಬಂಡವಾಳವನ್ನ ಕಾಪಾಡಿಕೊಂಡು ಒಳ್ಳೆ ಸಮಯಕ್ಕಾಗಿ ಕಾಯಬೇಕಾ ಅನ್ನೋ ಪ್ರಶ್ನೆಯಂತೂ ಎಲ್ಲರಿಗೂ ಕಾಡ್ತಾ ಇದೆ ನೋಡಿ ಒಂದು ಸಣ್ಣ ಕರೆಕ್ಷನ್ ಆಗ್ತಾ ಇರೋದಿದೆ ಕಾರ್ಪೊರೇಟ್ ಅರ್ನಿಂಗ್ಸ್ ಸಹ ಅಷ್ಟಾಗಿ ಚೆನ್ನಾಗಿ ಆಗ್ತಾ ಇಲ್ಲ ಕಳೆದ ಒಂದು ತಿಂಗಳಲ್ಲಿ ನಾವು ಗಮನಿಸ್ತಾ ಹೋದ್ರೆ ಆ ಕಾರಣಕ್ಕೆ ಭಾರತದ ಪರಿಸ್ಥಿತಿ ಮುಂದೇನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನೀವು ಮುಂದಡಿ ಇಡಬೇಕಾಗತ್ತೆ ಜೊತೆಗೆ ಕರೆನ್ಸಿ ವ್ಯಾಲ್ಯೂ ನೋಡಿ ನಮ್ಮ ರೂಪಾಯಿಯ ಮೌಲ್ಯ ಏಪ್ರಿಲ್ ತಿಂಗಳಲ್ಲೇನೆ ಈಗ ಇಪ್ಪತ್ತೈದು ದಿನಗಳು ಅಂತ ನಾವು ನೋಡಿದಾಗ ಮೂರು ಪರ್ಸೆಂಟ್ ವೇರಿಯೇಷನ್ ಇದೆ ಸೊ ಮೂರು ಪರ್ಸೆಂಟ್ ಮುಳುಗಿದೆ ಮುಂದೇನು ಇನ್ನೂ ಹೀಗೆ ಆಗುತ್ತಾ ನಿಮಗೇನಾಗುತ್ತೆ ಎಷ್ಟೋ ಬಾರಿ ಕರೆನ್ಸಿ ವ್ಯಾಲ್ಯೂ ಯಾವಾಗ ಕಡಿಮೆ ಆಗ್ತಾ ಹೋಗುತ್ತೆ ಅಲ್ಲಿನ ಸೆಂಟ್ರಲ್ ಬ್ಯಾಂಕ್ ಸ್ವಲ್ಪ ನಿಮಗೆ ಹೂಡಿಕೆ ಮಾಡೋದಕ್ಕೆ ಉತ್ತೇಜನ ಕೊಡೋದು ಅಥವಾ ಬೇರೆ ಬೇರೆ ಥರದ ಲಿಬರಲ್ ಮೂವ್ಗಳನ್ನು ಅನುಸರಿಸೋದ್ರಿಂದ ನಿಮಗೆ ಮಾರ್ಕೆಟ್ ಸೆಂಟಿಮೆಂಟನ್ನು ಹೂಡಿಕೆ ಕಡೆಗೆ ತರುವ ಕೆಲ ಕೆಲಸಗಳನ್ನು ಮಾಡುತ್ತೆ ಸೊ ಆ ಕಾರಣಕ್ಕೆ ಅದರ ಲಾಭವನ್ನು ಪಡ್ಕೊಳ್ಳೋದಕ್ಕೂ ಸಹ ನಾವು ಯೋಚನೆ ಮಾಡಬಹುದು ಮಾನಿಟರಿ ಪಾಲಿಸಿನೇ ನಮಗೆ ಹೂಡಿಕೆಯನ್ನ ಸ್ಟಿಮ್ಯುಲೇಟ್ ಮಾಡೋದಕ್ಕೆ ಅಂತ ಅಥವಾ ಖರ್ಚು ಮಾಡೋದು ಅಥವಾ ವ್ಯವಹಾರಗಳನ್ನು ನಡೆಸೋದು ಅಂಥ ಆಕ್ಟಿವಿಟಿಗೆ ಪೂರಕವಾಗಿರಲಿ ಅಂತ ಕೆಲ ನಿಯಮಗಳನ್ನು ಲಿಬರಲೈಸ್ ಮಾಡೋದು ಸೆಂಟ್ರಲ್ ಬ್ಯಾಂಕ್ ಅಂದ್ರೆ ನಮ್ಮಲ್ಲಿ ಆರ್ ಬಿ ಐ ಮಾಡುತ್ತೆ ಇದೇ ತರ ಬೇರೆ ದೇಶಗಳು ಮಾಡುತ್ತೆ ಬೇರೆ ದೇಶಗಳ ಸೆಂಟ್ರಲ್ ಬ್ಯಾಂಕ್ ಏನಿರ್ತವೆ ಆ ನಿರ್ಣಯಗಳನ್ನು ಕೈಗೊಳ್ಳುತ್ತವೆ ಅದರ ಲಾಭವನ್ನ ಕೈಗೊಳ್ಳೋದಕ್ಕೆ ನಾವು ಯೋಚನೆ ಮಾಡಬಹುದು ಏನು ಮಾಡಬಹುದು ಅದಕ್ಕೆ ನಮ್ಮ ಮುಂದಿನ ಹಂತನೇ ಬೇರೆ ಆಯ್ಕೆಗಳು ಏನು ಅಂತ ನೋಡಿ ನಿಮಗೆ ಇ ಟಿ ಎಫ್ ಫಂಡ್ಗಳು ಹಾಗೆಯೇ ಇಂಡೆಕ್ಸ್ ಫಂಡ್ಗಳು ಆಪರ್ಚುನಿಟೀಸ್ ಇದೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಗಳನ್ನು ಬಳಸ್ಕೊಂಡು ನೀವು ಬೇರೆ ಕಡೆ ಹೂಡಿಕೆ ಮಾಡೋದಕ್ಕೂ ಬೇರೆ ಸ್ಟ್ರಾಂಗರ್ ಕರೆನ್ಸಿಯ ಲಾಭವನ್ನು ಪಡ್ಕೊಳ್ಳೋದಕ್ಕೂ ಟ್ರೈ ಮಾಡಬಹುದು ಅದರ ಬಗ್ಗೆ ಓದಿ ಕೊನೆಯದಾಗಿ ಯಾವ ಸೆಕ್ಟರ್ ಕೈ ಹಿಡಿಯಬಹುದು ನಾನು ಟ್ಯಾಕ್ಟಿಕಲ್ ಅಲೋಕೇಶನ್ ಅಂತ ಹೇಳಿದ್ನಿ ಅಲ್ವಾ ಅದು ಮತ್ತು ಇ ಪಾಯಿಂಟ್ ಇಂಟರ್ಲಿಂಕ್ಡ್ ನೋಡಿ ನಿಮಗೆ ಐ ಟಿ ಮತ್ತು ಫಾರ್ಮಾ ಇದು ಭಾರತದಲ್ಲಾಗುವ ಪರಿಸ್ಥಿತಿಗೆ ಅನುಗುಣವಾಗಿ ಏರಿಕೆ ಇಳಿಕೆ ಅಷ್ಟೇ ಆಗುವುದಿಲ್ಲ ಇದು ಒಂದು ರೀತಿ ಗ್ಲೋಬಲ್ ಸಿನಾರಿಯೋ ಇಡೀ ವಿಶ್ವದಲ್ಲಾಗುವ ಬೆಳವಣಿಗೆಗಳೇನಿರ್ತವೆ ಆ ಬೆಳವಣಿಗೆಗಳು ಈ ಸೆಕ್ಟರ್ನ ಮೇಲೆ ಪರಿಣಾಮವನ್ನ ಬೀರ್ತವೆ ವರ್ಕ್ ಫ್ರಮ್ ಹೋಮ್ ಈಗ ನಾನೊಬ್ಬ ಇಂಜಿನಿಯರ್ ಆಗಿ ಡಿಸೈನ್ ಅನ್ನ ವರ್ಕ್ ಫ್ರಮ್ ಹೋಮ್ ಮಾಡಬಹುದು ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಆಗೋದಿಲ್ಲ ಆದರೆ ನಿಮಗೆ ಐ ಟಿ ಅಂತೆಲ್ಲ ಬಂದಾಗ ಸರ್ವಿಸ್ ಓರಿಯೆಂಟೆಡ್ ಅಥವಾ ಕೋಡಿಂಗ್ ಓರಿಯೆಂಟೆಡ್ ಆನ್ಲೈನ್ ನಲ್ಲಿ ಆಗಬಹುದಾದ ಇಂಟರ್ನೆಟ್ನ ಸಹಾಯದಿಂದ ನಡೆಯಬಹುದಾದ ಕೆಲ ಕೆಲಸಗಳಿಗೆ ಆರಾಮ್ಸೆ ಅವಕಾಶ ಇದೆ ಯಾವುದೇ ಸಮಸ್ಯೆಗಳು ಆಗ್ತಿಲ್ಲ ಲಾಕ್ಡೌನ್ ರೆಸ್ಟ್ರಿಕ್ಷನ್ಸ್ ರಿಸ್ಟ್ರಿಕ್ಷನ್ಸ್ ನಿರ್ಣಯಗಳು ಆ ಕಂಪನಿಯ ಏನು ಕೆಲಸ ಕಾರ್ಯಚಟುವಟಿಕೆಗಳಿದ್ದಾವೆ ಅದರ ಮೇಲೆ ತೀರಾ ವ್ಯತಿರಿಕ್ತ ಅನ್ನೋ ಪರಿಣಾಮ ಎಲ್ಲ ಬೀರೋದಿಲ್ಲ ಹೀಗಾಗಿ ನೀವು ಐ ಟಿ ಫಾರ್ಮಾ ಸೆಕ್ಟರ್ಸ್ ಇದೇ ರೀತಿ ನೋಡಿ ನಿಮಗೆ ನಿಫ್ಟಿ ಇಂಡೆಕ್ಸ್ ಫಿಫ್ಟಿ ಸೆವೆನ್ ತ್ರೀ ಸೆವೆನ್ ಪರ್ಸೆಂಟ್ ಇದ್ರೆ ನಿಫ್ಟಿ ಐ ಟಿ ಇಂಡೆಕ್ಸ್ ಆಲ್ಮೋಸ್ಟ್ ನೈಂಟಿ ನೈನ್ ಟು ಪರ್ಸೆಂಟ್ ಹಿಂದೆ ಏನಿತ್ತು ಅದಕ್ಕಿಂತಲೂ ನೈನ್ಟಿ ನೈನ್ ಪರ್ಸೆಂಟ್ ಎಕ್ಸ್ಟ್ರಾ ಆಗಿದೆ ಸೊ ಜಸ್ಟ್ ಇಮ್ಯಾಜಿನ್ ಐ ಟಿ ಇಂಡೆಕ್ಸ್ ನಿಫ್ಟಿ ಐ ಟಿ ಇಂಡೆಕ್ಸ್ ಫಾರ್ಮಾ ಸೆಕ್ಟರ್ ಅನ್ನು ನಾವು ನೋಡ್ತಿದ್ದೀವಿ ಯಾವ ಥರ ಸ್ಟೀಮ್ನಲ್ಲಿ ಅದೀಗ ಗಳಿಕೆಯನ್ನು ಮಾಡಿಕೊಳ್ತಾ ಇದೆ ಅಂತ ಅದರ ಅಗತ್ಯತೆ ಸಹ ಇದೆ ಸೊ ಹೀಗೆ ಪರಿಸ್ಥಿತಿಗೆ ಅನುಗುಣವಾಗಿ ಶಾರ್ಟ್ ಟರ್ಮ್ ಅಲ್ಲಿ ಇಲ್ಲ ಕಾಪಾಡಿಕೊಳ್ಳೋದು ಪರಿಸ್ಥಿತಿಯ ಲಾಭ ಪಡ್ಕೊಳ್ಳೋದು ಟ್ರೆಂಡ್ನ ಜೊತೆಗೆ ಹೋಗೋದು ಬೇರೆ ಬೇರೆ ಆಪ್ಷನ್ಸ್ ಹುಡ್ಕೋದು ಹುಡುಕೋದು ಇಷ್ಟು ಆಯ್ಕೆಗಳು ನಮ್ಮ ಮುಂದಿದೆ ಗ್ಲೋಬಲ್ ಸಿನಾರಿಯೋವನ್ನು ಆಧಾರವಾಗಿಟ್ಕೊಂಡು ಬರೀ ಭಾರತದ ಏರುಪೇರುಗಳಷ್ಟೇ ಅಲ್ಲ ಈ ಎಲ್ಲವನ್ನು ನೀವು ಮಾಡಬೇಕು ಅಂತ ಆದಾಗ ಅದರ ಬಗೆಗಿನ ಜ್ಞಾನ ಅತ್ಯವಶ್ಯಕ ಸೊ ಆ ಜ್ಞಾನ ನೀವು ಪಡ್ಕೊಳ್ಬೇಕು ಅನ್ನೋದಾದ್ರೆ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಿ ಅಲ್ಲಿ ಅನೇಕ ಕೋರ್ಸ್ಗಳಿವೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿತುಕೊಳ್ಳೋದಕ್ಕೆ ಐ ಪಿ ಒಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮ್ಯೂಚುವಲ್ ಫಂಡ್ಗಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಯಾವುದನ್ನ ಆಯ್ಕೆ ಮಾಡಬೇಕು ಅನ್ನೋದನ್ನ ಕಲಿಯೋದಕ್ಕೆ ನೀವು ಕಲಿಯೋದಕ್ಕೆ ಖರ್ಚು ಮಾಡುವ ಸಮಯ ಹಾಗೂ ಹಣ ಎರಡಕ್ಕೂ ವ್ಯಾಲ್ಯೂ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಅಲ್ಲಿರುವ ಕೋರ್ಸ್ಗಳು ಎಪ್ಪತ್ತಕ್ಕೂ ಹೆಚ್ಚು ಕೋರ್ಸ್ಗಳು ಲಭ್ಯ ಈ ಕೂಡಲೇ ಡೌನ್ಲೋಡ್ ಮಾಡಿಕೊಳ್ಳಿ ಲರ್ನ್ ಎಲ್ ಇ ಎ ಆರ್ ಎನ್ ಅನ್ನೋ ರೆಫರಲ್ ಕೋಡ್ ಬಳಸಿದ್ರೆ ಎರಡು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಸಹ ನಿಮಗೆ ಸಿಗತ್ತೆ ಸೊ ಈ ಕೂಡಲೇ ಡೌನ್ಲೋಡ್ ಮಾಡಿಕೊಳ್ಳಿ ನೀವು ಸಹ ಹೇಗೆ ಹೂಡಿಕೆ ಮಾಡಬೇಕು ಹೂಡಿಕೆಯಲ್ಲಿರುವ ಅವಕಾಶಗಳು ಆ ಬಗ್ಗೆ ತಿಳ್ಕೊಳ್ಳಿ ಕೃಷಿ ಬಿಸ್ನೆಸ್ ಬಗ್ಗೆನೂ ಕೋರ್ಸ್ಗಳಿವೆ ಆ ಬಗ್ಗೆನೂ ತಿಳ್ಕೊಂಡು ಬುದ್ಧಿವಂತರಾಗಿ ಶ್ರೀಮಂತರಾಗಿ